ಶಂಕರ, ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ? ನಿಮ್ಮ ದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾ ಹಾಗೂ ಸಂಸ್ಕಾರಗಳ ಬಗ್ಗೆ? ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಿಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ, ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25 ಸೆಪ್ಟೆಂಬರ್ 2019 ಬುಧವಾರ, ಶ್ರೀ ವಿಕಾರಿ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ, ಶಿವಯೋಗ ಬಾಲವಕರಣ. ಇವತ್ತಿನ ಪಂಚಾಂಗ ಫಲ, ಅಮೃತಕಾಲ ಬಂದು ಬೆಳಿಗ್ಗೆ 5:13 ಬೆಳಿಗ್ಗೆ 6:40 ತುಂಬ ಒಂದು ಒಳ್ಳೆಯದಾದಂಥ ಒಂದು ಸಮಯ ಇದು. ಅದರಲ್ಲೂ ಯೋಗ ಸಾಧನೆಗೆ ಏನಾದರೂ ಹೊಸದೊಂದು ಯೋಗ, ಹೊಸದೊಂದು ಎಕ್ಸಾಮ್ಸ್, ಹೊಸದೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಏನಾದರೂ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಬಲ ತಂದು ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಇನ್ನು ಬುಧವಾರ, ವಾರದ ದಿನಗಳಲ್ಲಿ ಹುಟ್ಟಿರುವ ವ್ಯಕ್ತಿಗಳ ಬಗ್ಗೆ ಕಿರು ಪರಿಚಯ ಮಾಡಿಕೊಡ್ತಿದ್ದೇನೆ. ನಿಮ್ಮಲ್ಲಿರುವ ಶಕ್ತಿ, ನಿಮ್ಮಲ್ಲಿರುವ ಬಲ, ನಿಮ್ಮಲ್ಲಿರತಕ್ಕಂಥ ನಿರ್ಬಲತ್ವ, ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನಲ್ಲೊಂದು ಗುಟ್ಟಿದೆ. ಯಾರೂ ಪರ್ಫೆಕ್ಟ್ ಇಲ್ಲ, ನೆನಪಿಟ್ಕೊಳ್ಳಿ. ಎಲ್ಲವನ್ನು ಕಲಿಯುವ ಶಕ್ತಿ, ಎಲ್ಲವನ್ನು ಸಾಧಿಸ್ತಕ್ಕಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿಲ್ಲ. ಆದರೂ ನಾವು ಕೊರಗ್ತೇವೆ, ನಾನು ಅದಾಗಬೇಕಿತ್ತು, ನಾನು ಇದಾಗಬೇಕಿತ್ತು. ನೆನಪಿಟ್ಟುಕೊಳ್ಳಿ, ನಿಮಗೇ ಗೊತ್ತಿಲ್ಲದೆಯೇ ನಿಮ್ಮೊಳಗೊಂದು ಅದ್ಭುತವಾದಂಥ ಒಂದು ವಿಶೇಷವಾದಂಥ ವಿದ್ಯೆಯೊಂದನ್ನು ಕೊಟ್ಟಿರ್ತಾನೆ. ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡರೆ ನಿಮಗೆ ಮೀರಿದ ಸಾಟಿ ಇಲ್ಲ. ಅಂಥದ್ದೊಂದು ವಿದ್ವತ್ತು, ತಾಕತ್ತು, ಶಕ್ತಿ ಈ ಬುಧವಾರ ಹುಟ್ಟಿದವರಲ್ಲಿರುತ್ತೆ. ಹೌದು, ತುಂಬ ಬೇಗ ಗ್ರಹಿಸ್ತಕ್ಕಂಥ ಶಕ್ತಿ ಬುಧವಾರ ಹುಟ್ಟಿದಂಥವರಲ್ಲಿ. ತಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಕೋತಾರೆ. ನಿಜವಾಗ್ಲೂ ನಾನು ಗಮನಿಸಿದ್ದೇನೆ, ನೀವು ಎಲ್ಲಿಯೂ ಸಲ್ಲುವವರು, ಕೆಲವರು ಇರ್ತಾರೆ ಎಲ್ಲಿಯೂ ಸಲ್ಲದವರು, ಎಲ್ಲೂ ಫಿಟ್ಟಿಲ್ಲ ಕಣೋ, ಅವನು ಯಾವುದರಲ್ಲೂ ಫಿಟ್ಟಿಲ್ಲ ಕಣೋ ಅಂತ ಮಾತಾಡ್ತಿರ್ತವೆ. ಎಲ್ಲಿಯೂ ಸಲ್ಲಬೇಕಾದವರು ಅಪರೂಪ, ಎಲ್ಲರೊಳಗೊಬ್ಬ ಗೋವಿಂದ ಅಂತ ಒಂದು ಮಾತಿದೆ. ಅಂಥದ್ದೊಂದು ವಿದ್ವತ್ತು ಜನ್ಮತಃ ನಿಮಗೆ ಬಂದಿರುತ್ತೆ. ವಿಶೇಷತೆ ನೀವು ಸೂಕ್ಷ್ಮಗ್ರಹಿಗಳು, ಬುಧನ ಪರಿಪೂರ್ಣ ತತ್ವ. ಬುಧ ಗ್ರಹ ಇದೆಯಲ್ಲ, ಅವನಿಗೆ ಯಾರೂ ಶತ್ರುಗಳಿಲ್ಲ. ಗುರು ಒಬ್ಬ ಬಿಟ್ಟರೆ, ಕುಜನ್ ಜೊತೆಗೆ ಸ್ವಲ್ಪ ಬಿಟ್ಟರೆ, ಯಾಕಂದರೆ ಆತ ಬುದ್ಧಿಯನ್ನು ಉಪಯೋಗಿಸ್ತಕ್ಕಂಥವನು. ಅದಕ್ಕೆ ಏನೋ ಸ್ವಲ್ಪ ಎಕ್ಸಸೈಸ್ ಮೇಲೆ ನಿಮಗೆ ಸ್ವಲ್ಪ ಗಮನ ಬರುತ್ತೆ. ಆದರೆ ಒಂದು ವೀಕ್ನೆಸ್ ಏನು ಗೊತ್ತಾ, 2 ದಿನ ಯೋಗ, 2 ದಿನ ಭೋಗ, 2 ದಿನ ಎಕ್ಸಸೈಸು, 2 ದಿನ ಮೆಡಿಟೇಷನ್ನು, 2 ದಿನ ಪ್ರಾಣಾಯಾಮ, 2 ದಿನ ಬಿಸ್ನೆಸ್ಸು, 2 ದಿನ ಓದು, 2 ದಿನ ಕೆಲಸ, 2 ದಿನ ಬಿಸ್ನೆಸ್ಸು. ಒಂದ್ರ ಕಡೆ ನಿಂತ್ಕೊಳ್ಳಲಿಕ್ಕೆ ತಳಮಳ ನೀವು. ಆದಷ್ಟು ಸೆಟಲ್ ಆಗೋದ್ರ ಬಗ್ಗೆ ತುಂಬ ಗಾಬರಿ ಇಟ್ಕೊಂಡಿರ್ತೀರಿ. ಆದರೆ ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಏನು ಗೊತ್ತಾ, ನೀವು ಯಾವ ರಂಗದಲ್ಲಿರ್ತೀರೋ ಅದನ್ನು ಹಿಡ್ಕೋಬಿಟ್ರೆ ಯು ಆರ್ ದಿ ಮಾಸ್ಟರ್ಸ್. ಅಪರೂಪದ ಒಂದು ಹೆಸರು ಮಾಡಿಕೊಳ್ಳುವ ತಾಕತ್ತಿರುತ್ತೆ ನಿಮ್ಮ ಮನಸ್ಸನ್ನು ಏಕಾಗ್ರತೆ ಪಡಿಸ್ಕೋಬಿಟ್ರೆ. ಯಾಕಂದರೆ ಬುಧನನ್ನು ಬುದ್ಧಿಕಾರಕ ಅಂತ ಹೇಳ್ತೇವೆ, ಶಾರದಾಕಾರಕ. ನೆನಪಿಟ್ಟುಕೊಳ್ಳಿ, ವಿದ್ಯೆಯಲ್ಲಿ ನಿಂತು ಬಿಟ್ಟರೆ ನಿಮಗೆ ಮೀರಿದ ವ್ಯಕ್ತಿತ್ವವಿಲ್ಲ. ಎಂಥ ವಿದ್ಯೆಯನ್ನು ಬೇಕಾದರೂ ಕರಗತಲಾಮಲಕ ಮಾಡಿಕೊಳ್ಳುವಂಥ ಅಪರೂಪದ ಅದ್ಭುತವಾದಂಥ ಪ್ರತಿಭೆಯುಳ್ಳ ವ್ಯಕ್ತಿಗಳು ನೀವು, ಚಿನುಕುರುಳಿಗಳು ನೀವು. ನೀವಿದ್ದ ಕಡೆ ಒಂದು ತಮಾಷೆ, ನೀವಿದ್ದ ಕಡೆ ಒಂದು ನಗು, ನೀವಿದ್ದ ಕಡೆ ಒಂದು ತುಂಟಾಟ, ಎಲ್ಲವೂ ಸಮ್ಮಿಳಿತವಾಗಿರತಕ್ಕಂಥ ಒಂದು ಮಹಾಶಕ್ತಿ ನಿಮ್ಮಲ್ಲಿರುತ್ತೆ. ಯು ಆರ್ ಅನ್ ಅಮೇಝಿಂಗ್ ಪರ್ಸನ್, ಟ್ಯಾಲೆಂಟೆಡ್ ಪರ್ಸನ್. ನಗುಮುಖವೇ ಸದಾ, ಸೀರಿಯಸ್ ಇರುತ್ತೆ ಆ ಕ್ಷಣಕ್ಕಷ್ಟೇ, ಕೋಪ ಬರುತ್ತೆ ಆ ಕ್ಷಣಕ್ಕಷ್ಟೇ, ಬೇಗ ನಿಗ್ರಹಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ನಿಮ್ಮಲ್ಲಿ. ಬುಧವಾರ ಹುಟ್ಟಿದಂಥವರು ವ್ಯಾಪಾರಿ ಬುದ್ಧಿ ಅಂತ ಕೂಡ ಹೇಳ್ತೇವೆ, ಶೆಟ್ಟರ ಬುದ್ಧಿ ಅಂತ ಹೇಳ್ತೇವೆ. ಅದಲ್ಲ, ಜೀವನದ ಆರಂಭ ಕಾಲದಲ್ಲಿ ತುಂಬ ಕಷ್ಟಪಟ್ಟಿರ್ತೀರಿ, ಅದಕ್ಕೆ ಏನೋ ಸ್ವಲ್ಪ ದುಡ್ಡಿನ ಮೇಲೆ ಮೋಹ.
ಜೀವನದ ಆರಂಭ ಕಾಲದಲ್ಲಿ ಸ್ವಲ್ಪ ತೆಗಳಿಕೆಗೂ ಒಳಪಟ್ಟಿರ್ತೀರಿ, ಅದಕ್ಕೆ ಏನೋ ಬೇಗ ಹೊಗಳಿಕೆಗೆ ಬೇಗ ಬಾಗಿಬಿಡ್ತೀರಿ. ಅದೊಂದು ಒಂದು ಸಮಸ್ಯೆ. ಬೇಗ ಹೊಗಳಿ ನಿಮ್ಮನ್ನು ಅಟ್ಟಕ್ಕೇರಿಸಿ ಬೇಗ ಕೆಲಸ ಮಾಡಿಸ್ಕೊಬಿಡ್ತಾರೆ. ಇನ್ಯಾರು ಬುಧವಾರ ಹುಟ್ಟಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೊಗಳಿ ಹೊಗಳಿ ಎಷ್ಟು ಜನ ಶ್ರೀಮಂತರಾಗಿದ್ದಾರೆ ಗೊತ್ತಾ? ಎಷ್ಟು ಪಿಕ್ಚರ್ಗಳು ಫ್ರೀ ಮಾಡಿಕೊಟ್ಟಿದ್ದಾರೆ. ಯಾರೋ ಬರೋದು, ಅಣ್ಣ ನಿಮ್ಮ ಪಿಕ್ಚರ್ ನೋಡಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನನಗೆ ನೆಕ್ಸ್ಟ್ ಮಾಡೋ ಪಿಕ್ಚರ್ ನನಗೆ ಡಿಸ್ಟ್ರಿಬ್ಯೂಷನ್ ಶಿಪ್ ಕೊಟ್ಬಿಡಿ ಅಂತ ಒಂದು ವಾಚು ಏನಾದರೂ ಕೊಟ್ಬಿಟ್ಟು ಗೊತ್ತಾಗ್ತಿರ್ಲಿಲ್ಲ. ನಿಮಗೆ ನಿಮ್ಮ ರಂಗ ಬಿಟ್ಟರೆ ಬೇರೆ ಗೊತ್ತಿರೋಲ್ಲ. ರಾಜ್ಕುಮಾರ್ ಅವ್ರಿಗೂ ಹಾಗೇನೆ. ಯುಗ ಪುರುಷರೇ, ನಿಜವಾಗಲೂ ಮಗುವಿನಂಥ ಮುಗ್ಧ ಮನಸ್ಸು. ಈ ಬುಧವಾರ ಹುಟ್ಟಿದವರು ನೀವು ಮಕ್ಕಳೇ. ನೀವು ನಿಮಗೆ ವಯಸ್ಸೇ ಆಗಲ್ಲ ರಾಜ್ಕುಮಾರ್ ಥರ. ರಾಜ್ಕುಮಾರ್ 60 ಕೂಡ ನೋಡಿ ಆ ಅಂದ ಉಳಿಸ್ಕೊಂಡಿದ್ರು. ಸುಮ್ಮನೆ ಉಳಿಸ್ಕೊಳ್ಳೋಕ್ಕಾಗಲ್ಲ, ಜನ್ಮತಾ ಬಂದಿರಬೇಕು. ಬುಧವಾರ ಹುಟ್ಟಿರುವವರಲ್ಲಿ ಅಂಥದ್ದೊಂದು ತಾಕತ್ತಿದೆ, ಇನ್ನಷ್ಟಿದೆ. ನಿಮ್ಮ ಎಡವಟ್ಟು, ನಿಮ್ಮ ತುಂಟಾಟಕ್ಕಂತೂ ನೀವು ರಸಿಕರೇ. ಅವಾಗ ಕಾಣಿಸೋದೇ ಇಲ್ಲ, ಕಣ್ಣಲ್ಲೇ ಅಮ್ಮಮ್ಮಮ್ಮ. ಆ ಆಕರ್ಷಣೆ, ದಿವ್ಯವಾದ ಸ್ವರೂಪ ಬುಧವಾರ ಹುಟ್ಟಿದಂಥವರು. ನಿಜವಾಗಲೂ ಕೃಷ್ಣನ ಪರಿಪೂರ್ಣ ಅನುಗ್ರಹ ಇರುತ್ತೆ. ಆದರೂ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದು ಉಂಟು, ತಿಳಿಸ್ಕೊಡ್ತೇನೆ ಇರಲಿ. ಇವತ್ತಿನ ದಿನ ಭವಿಷ್ಯಕ್ಕೂ ಮೊದಲು ನನ್ನೆಲ್ಲ ಸ್ನೇಹಿತ ಬಂಧುಗಳಿಗೆ, ಆತ್ಮೀಯರಿಗೆ, ನೀವೆಲ್ಲ ನನ್ನ ಸ್ನೇಹಿತರೆ, ಆತ್ಮೀಯರೇ, ಗುರುಗಳೇ, ದಯವಿಟ್ಟು ಹೆಚ್ಚೆಚ್ಚು ನಮ್ಮ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೇನೆ. ನೀವೇನು ಶೇರ್ ಮಾಡ್ತೀರಲ್ವಾ, ಬೇರೆಯವ್ರಿಗೂ ತಲುಪಬೇಕು. ಯಾರೋ ನಿಮ್ಮ ಸ್ನೇಹಿತ, ಆತ್ಮೀಯ, ಗೊತ್ತೋ ಗೊತ್ತಿಲ್ಲದೆಯೋ ಇಂಥದ್ದೊಂದು ದಿನಗಳಲ್ಲಿ ಹುಟ್ಟಿರ್ತಾನೆ, ಅವನಲ್ಲಿ ಒಂದು ಬಲ ಇದೆ, ಗೊತ್ತಿಲ್ಲದೆ ನಿರ್ಬಲತ್ವವನ್ನು ಹಿಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಎಲ್ಲರಿಗೂ ಒಂದು ಬಲನೂ ಇದೆ, ನಿರ್ಬಲತ್ವನೂ ಇದೆ, ವೀಕ್ನೆಸ್ಸೂ ಇದೆ. ಅದನ್ನು ಹಿಡ್ಕೊಂಡು ಕೂತ್ಕೊಂಡಿರ್ತವೆ. ಹೋಗಿ ಸರ್, ಐ ಆಮ್ ಎ ಚೈನ್ ಸ್ಮೋಕರ್, ಐ ಆಮ್ ಎ ಡ್ರಂಕರ್, ಈ ಥರ ಏನೋ ಒಂದು. ನನಗೆ ಇಂಗ್ಲೀಷ್ ಬರೋಲ್ಲ, ನನಗೆ ಹಿಂದಿ ಬರೋಲ್ಲ, ನನಗೆ ಸಂಸ್ಕೃತ ಬರೋಲ್ಲ, ನನಗೆ ಡಾನ್ಸ್ ಬರೋಲ್ಲ, ಈ ಥರ ಕುಳಿತುಬಿಟ್ಟಿರ್ತವೆ. ಸೊ ಅಂಥವ್ರಿಗೆ ಇದು ತಲುಪಲಿ, ಅವ್ರ ಬಲ ಗೊತ್ತಾಗಲಿ ಅನ್ನೋ ಒಂದು ಕಾಳಜಿ ಅಷ್ಟೆ. ನಮ್ಮ ಕನ್ನಡದ ಈ ಯೂಟ್ಯೂಬ್ ಚಾನಲನ್ನು ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಸ್ನೇಹಿತರುಗಳಿಗೆ ಹೆಚ್ಚೆಚ್ಚು ತಲುಪುವ ಹಾಗೆ ಮಾಡಿ. ಅದು ಒಂದು ರೀತಿ ನೀವು ನನಗೆ ಕೊಡತಕ್ಕಂಥ ಒಂದು ಪುಟ್ಟ ಗುರು ಕಾಣಿಕೆ ಇದೆ. ತುಂಬ ದೊಡ್ಡದಾದಂಥ ಯೋಜನೆ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ. ಹೇಗೆ ಒಂದು ವಾಹಿನಿನಲ್ಲಿ, ಟಿ ವಿನಲ್ಲಿ ಕುಳಿತು ನಾನು ಕಾರ್ಯಕ್ರಮ ನಡೆಸ್ತಿದ್ನೋ ಅದೇ ರೀತಿ ಒಂದು ಆ್ಯಂಕರ್ ಜೊತೆ ನಿತ್ಯ ಒಂದು ಮನೆ ಮದ್ದು, ವಾಸ್ತುವಿನ ಬಗ್ಗೆ ಟಿಪ್ಸ್ ಇರ್ಬೋದು, ಸಂಸ್ಕಾರ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ದಿನ ಭವಿಷ್ಯ, ವಾಸ್ತು ಭವಿಷ್ಯ, ಇವೆಲ್ಲವುಗಳನ್ನು ಸಮಗ್ರ ಮಾಹಿತಿ ಕೊಡಬೇಕು. ಅದಕ್ಕೆ ಹೆಚ್ಚೆಚ್ಚು ಸಬ್ಸ್ಕ್ರಿಪ್ಷನ್ ಬಂತು ಅಂದರೆ ನನಗೂ ಒಂದು ಖುಷಿ. ಕುಳಿತು ಆ ಥರದ್ದು ಒಂದು ದೊಡ್ಡ ಯೋಜನೆ ರೂಪಿಸಬಹುದು ನಿಮ್ಮ ಮುಂದೆ. ದಿನನಿತ್ಯ ಬೆಳಿಗ್ಗೆಯೇ ಎಲ್ಲಿದ್ದರೂ ಯಾವಾಗ ಬೇಕಾದರೂ ನಿಮಗೆ ಅನುಕೂಲವಾದಾಗ ನೀವು ನೋಡ್ಕೋಬಹುದು, ಆ ಟಿಪ್ಸನ್ನು ಫಾಲೋ ಮಾಡ್ಕೋಬಹುದು ಅನ್ನೋದೊಂದರ ಒಂದು ಪುಟ್ಟ ಕಾಳಜಿ ಅಷ್ಟೆ. ಮಾಡ್ತಿರಲ್ವಾ ನನ್ನ ಸ್ನೇಹಿತರಾಗಿ, ಆತ್ಮೀಯರಾಗಿ, ನನ್ನ ಗುರುಗಳಾಗಿ? ಖಂಡಿತ ಅದಕ್ಕೆ ಸಾಕ್ಷಿ ನೀವು ಮಾಡ್ತಿದ್ದೀರಿ. 85,000 ಮೇಲ್ಪಟ್ಟು ಇವತ್ತು ಸಬ್ಸ್ಕ್ರಿಪ್ಷನ್ ಆಗ್ತಿದೆ ಬರೀ 1 ಅದ್ಭುತ. ಇನ್ನೂ 1 ನಾವು ತಲುಪಲೇ ಇಲ್ಲ, 10 ಕೂಡ ಆಗಿಲ್ಲ, ಆಲ್ರೆಡಿ ನಾವು ಈ ಮಟ್ಟಕ್ಕೆ ತಲುಪಿದ್ದೇವೆ. ಮೇ ಬಿ ಈ ಡಿಸೆಂಬರ್ ಅಷ್ಟರಲ್ಲಿ ನಾವು 1.5 ದಾಟ್ತೇವೆ ಅಂತ ಅಂದ್ಕೋತೇನೆ. ಇರಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ. ಆಶ್ಲೇಷ ನಕ್ಷತ್ರ ಅಲ್ವಾ ಬುಧನ ನಕ್ಷತ್ರ, ನೋಡಿ ಕಾಕತಾಳೀಯವಾಗಿ ಬಂದಿದೆ ಬುಧ. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆ ಗಲಿಬಿಲಿ. ಮೇಷರಾಶಿ ಇವತ್ತು ಆ ಥರದ ಒಂದು ಗಲಿಬಿಲಿಯೇ. ಸ್ವಲ್ಪ ನೋಡಿಕೊಂಡು ದುಡುಕಬೇಡಿ, ಅದರಲ್ಲೂ ವಿದ್ಯಾರ್ಥಿಗಳು. ಈ ಕಸ್ಟಮರ್ ಸರ್ವಿಸ್, ಮಾರ್ಕೆಟಿಂಗ್, ಟೆಲಿಮಾರ್ಕೆಟಿಂಗ್, ಕನ್ಸ್ಯೂಮರ್ ಸೇಲ್ಸ್, ಪ್ರಾಡಕ್ಟ್ ಸೇಲ್ಸ್, ಈ ಥರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಗಲಿಬಿಲಿಯ ದಿನವಾದರೂ ದಿನದಾಂತ್ಯಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣತಕ್ಕಂಥ, ಶುಭ ಸುದ್ದಿ ಕೇಳತಕ್ಕಂಥ ಒಂದು ದಿನವೇ. ಆತುರ ಪಡಬೇಡಿ ಅಷ್ಟೆ. ಸ್ವಲ್ಪ ನರ್ವಸ್ ಸಮಸ್ಯೆ ಮನೆಯಲ್ಲಿ ಹಿರಿಯರಿಗೆ ಯಾರಾದರೂ ಇದ್ದರೆ ಸ್ವಲ್ಪ ಜಾಗರೂಕತೆ, ಸ್ವಲ್ಪ ಈ ಗೆಡ್ಡೆ ಗೆಣಸುಗಳಿಂದ ದೂರವಿರತಕ್ಕಂಥ ಅಭ್ಯಾಸ ಮಾಡಿ. ನರ್ವಸ್ ಪ್ರಾಬ್ಲಮ್ ಇರೋರು ಈ ಭೂಮಿಯಲ್ಲಿ ಒಳಗಡೆ ಬೆಳೆಯುವ ಗೆಡ್ಡೆ ಗೆಣಸುಗಳನ್ನು ತಿನ್ನಬಾರ್ದು, ಅದು ಕುಜನ ತತ್ವ. ಬುಧನಿಗೆ ಅದ್ರ ಮೇಲೇ ಇಂಟ್ರೆಸ್ಟ್ ಜಾಸ್ತಿ, ಯಾರು ಅದನ್ನು ತಿಂತಾರೋ ಸ್ವಲ್ಪ ಎಳೆತ ಜಾಸ್ತಿ, ಸೆಳೆತ ಜಾಸ್ತಿ ಅಂತವೆ, ಜಾಗರೂಕತೆ. ವೃಷಭ ರಾಶಿ ಚೆನ್ನಾಗಿದೆ. ಬುಧ ಪರಮೋಚ್ಚ ಸ್ಥಾನದಲ್ಲಿ ಇದ್ದಾನೆ, ವಿಪರೀತ ರಾಜಯೋಗದಲ್ಲಿದ್ದಾನೆ. ಈ ಶೇರ್ ಮಾರುಕಟ್ಟೆ, ಸ್ಟಾಕ್ ಮಾರುಕಟ್ಟೆ, ಬಂಗಾರ, ಬೆಳ್ಳಿ, ಟ್ರಾವೆಲ್ಸು, ಟೂರ್ಸು, ಕಸ್ಟಮರ್ ಸರ್ವಿಸು, ಕಮಿಷನ್ ಏಜೆಂಟ್, ಇಂಥ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸೋದರಿ ವರ್ಗದವರ ಜೊತೆ ಸ್ತ್ರೀಯರೊಂದಿಗೆ ಸೇರಿಕೊಂಡು ಮಾಡುತ್ತಿರುವ ವ್ಯವಹಾರ ವ್ಯಾಪಾರಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಈ ಒಂದು ಅಲ್ಪ ಲಾಭದ ವ್ಯವಹಾರ ಮಾಡ್ತಿರ್ತಾರೆ ಕೆಲವರು, ಅಂದರೆ ದಿನನಿತ್ಯದ ಲೇವಾದೇವಿ, ಅದರಲ್ಲೂ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮಿಥುನ ರಾಶಿ
ವಾಕ್ಸ್ಥಾನದಲ್ಲಿ ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ಪರಮೋಚ್ಚ ಸ್ಥಾನವಾಗಿ ಕುಳಿತಿದ್ದಾನೆ. ಸ್ವಲ್ಪ ಜಾಗರೂಕತೆ, ಮಾತು ಜಾರಿ ಬಿಡುತ್ತೆ. ನಾವು ಹಾಗೆ ಎನಗೆ ತಿಳಿದಿದ್ದು ಬಹು ಜಾಸ್ತಿ ಅನ್ಕೊಳ್ಳೋ ಅಹಂಕಾರಿಗಳು ನಾವು. ಎನಗಿಂತ ಅಹಂಕಾರಿ ಇಲ್ಲ, ನಾವು ಹಾಗೆ ಮಹಾ ಅಹಂಕಾರಿಗಳಾಗಿ ನಡ್ಕೋತೇವೆ. ಜಾಗ್ರತೆ, ನಮಗಿಂತ ತುಂಬ ಮೇರು ಪರ್ವತದವರು, ಹಿಮಾಲಯ ಪರ್ವತದವರು ಇದ್ದಾರೆ, ವಿಚಾರಿಸೋಣ, ಕೇಳೋಣ. ನಾಲ್ಕು ಜನರ ಹತ್ರ ವ್ಯವಹಾರ ಮಾಡುವಾಗ, ಅದರಲ್ಲೂ ಅತಿ ಮುಖ್ಯವಾಗಿ ಮೂರು ವಿಚಾರಗಳಲ್ಲಿ ಹೆಜ್ಜೆ ಇಡುವಾಗ ತುಂಬ ಜಾಗ್ರತೆ ಅಂತ ಹೇಳ್ತಾನೆ. ಒಂದು, ಯಾವುದೇ ಒಂದು ಬಿಸ್ನೆಸ್ ಆರಂಭಿಸುವ ಮೊದಲು. ಎರಡನೇದು, ಮದುವೆ ಮಾಡುವ ಸಂದರ್ಭದಲ್ಲಿ. ಮೂರನೇದು, ಮನೆ ಕಟ್ಟುವ ಸಂದರ್ಭದಲ್ಲಿ ಅಂತ ಹೇಳ್ತಾನೆ. ಜಾಗ ತಗೊಳ್ಳೋದೋ ಮಾರೋದೋ ಕಟ್ಟೋದೋ, ಆ ಸಂದರ್ಭದಲ್ಲಿ ಒಂದು 10 ಜನರನ್ನು 10 ಬಾರಿ 10 ತಿಂಗಳಾಗಲಿ ಕೇಳಿ ಮಾಡಿ. ದುಡುಕಬೇಡಿ. ಸ್ವಲ್ಪ ಮಿಥುನ ರಾಶಿ ಇವತ್ತು ಆತುರದ ನಿರ್ಧಾರಗಳು, ಜಾಗರೂಕತೆ, ಪೆಟ್ಟು ಜಾಸ್ತಿ. ಆತುರಗಾರನಿಗೆ ಬುದ್ಧಿಮಟ್ಟ, ದುಡುಕು ಬಿಡೋದು, ದುಮುಕ್ ಬಿಡೋದು, ಆಮೇಲೆ ಪೆಟ್ಟು ಅಂತ ಒದ್ದಾಡೋದು. ಕರ್ಕಾಟಕ, ನಿಮಗೂ ಬುಧನಿಗೂ ಆಗೋಲ್ಲ. ಬುಧ ಉಚ್ಚಂಗತ, ಯಾರೋ ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಮನಸ್ಸು ಕೆಡಿಸಿ, ಇದರಲ್ಲಿ ಇನ್ವೆಸ್ಟ್ ಮಾಡೋಣ, ಅದರಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಅಲ್ಪ ಲಾಭದ ಆಸೆಗೆ ಎಲ್ಲ ಕಳ್ಕೊಬಿಡ್ತೀರಿ. ಕೆಲವರು ದಿಢೀರ್ ಫೋನ್ ಮಾಡ್ತಾರೆ, ಲಾಭ ಬಂದಿದೆ ಸರ್, ನಿಮಗೊಂದು ಪ್ರೈಸ್ ಬಂದಿದೆ ಸರ್, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಒಂದು 2 ಲಕ್ಷ ಅಮೌಂಟ್ ಆಗ್ತಿದ್ದೀವಿ ಸರ್, ನಿಮ್ಮದು ಒಂದು ಮೆಸೇಜ್ ಬರುತ್ತೆ, ಅದಕ್ಕೆ ನಿಮ್ಮ ATM ಕಾರ್ಡ್ ಪಿನ್ನು, ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಪಿನ್ನು, ಈ ಥರದ್ದು ಕೇಳಿಬಿಡ್ತಾರೆ. ಕೊಟ್ಟು ಬಿಟ್ಟೀರಿ, ಅಯ್ಯೋ ನನ್ನವರಿಗೆ ಆಗಿದೆ, ಏನೋ ಒಂದು ಶಾಪಿಂಗ್ ಮಾಡಬೇಕು, ದಿಢೀರಂತ ಫೋನ್ ಮಾಡಿದ ತಕ್ಷಣ ಆ ಪಿನ್ ಕೊಡಿ ಅಂತ. ಅದೃಷ್ಟಕ್ಕೆ ಅಕೌಂಟಲ್ಲಿ 25 ಲಕ್ಷ ಇದ್ದಿದ್ದು 25,000 ಹೋಗಿದೆ. ಅಷ್ಟು ಹೋಗಿದ್ದರೆ ಬ್ಯಾಂಕ್ ಅವರು ಬುದ್ಧಿವಂತರು, ಅದೃಷ್ಟಕ್ಕೆ ಬ್ಲಾಕ್ ಮಾಡಿಟ್ಟಿದ್ದಾರೆ, ಒಂದು ಬಾರಿಗೆ ಇಷ್ಟೇ ತೆಗಿಬೋದು ಅಂತ. ಜಾಗರೂಕತೆ, ಆ ಥರದ್ದು ಯಾವುದೋ ಒಂದು ಎಡಬಿಡಂಗಿ ವ್ಯವಹಾರಗಳಲ್ಲಿ ಹೋಗಿ ತಗಲಾಕ್ಕೋತೀರಿ, ಸಿಕ್ಕಾಕ್ಕೋತೀರಿ, ತಲೆ ಮೇಲೆ ತಂದಿಟ್ಕೋಬಿಡ್ತೀರಿ. ಹುಷಾರು, ಈಗೆಲ್ಲ ಏನೇನೋ ಬಂದಿರ್ತಾವೆ ಆನ್ಲೈನ್ ಮೂಲಕ. ಈ ಮೊಬೈಲ್ 1/2 ರೇಟಿಗೆ, ಬಂಗಾರ 1/2 ರೇಟಿಗೆ, ಯಾರೂ ಕೊಡಲ್ಲ ಮಕ್ಕಳ. ಸರ್ಕಾರವೇ ನಮಗೆ ನಿರುದ್ಯೋಗಿಗಳಿಗೆ ಒಂದು ಭತ್ತೆ ಅಂತ ಕೊಡ್ತಿಲ್ಲ. ಎಷ್ಟು ಕೋಟ್ಯಾಂತರ ಜನ ಕೆಲಸ ಇಲ್ಲ ಕೂತಿದ್ದಾರೆ, ಅವ್ರಿಗೇನಾದರೂ ಒಂದು ಪುಟ್ಟದಾಗಿ ಒಂದು ತಿಂಗಳಿಗೊಂದು 2,000 ಬೇಡ, ವರ್ಷಕ್ಕೊಂದು 10,000 ಭತ್ತೆ ಅಂತ ಅಮೇರಿಕದಲ್ಲೂ ಹೋಗಿಬಿಟ್ಟು ನಮ್ಮ ಎಲ್ಲರೂ ನಿಂತಿದ್ದಾರೆ, ಹೀಗೆಲ್ಲ ಜೈಕಾರ ಹಾಕ್ತಿದ್ದಾರೆ. ಅಮೇರಿಕದಲ್ಲಿ ಭತ್ತೆ ಇದೆ ಗೊತ್ತಿದೆಯಾ? ನಿರುದ್ಯೋಗ ಭತ್ತೆ ಇದೆ. ನಮ್ಮೂರಲ್ಲಿ ಕೊಡ್ತಿದ್ದಾರೆ, ಇಷ್ಟು ಟ್ಯಾಕ್ಸ್ ಕಟ್ತಿದ್ದೇವೆ. ಸರಿಸುಮಾರು ಪ್ರತಿಯೊಬ್ಬರೂ ಟ್ಯಾಕ್ಸ್ ಕಟ್ತಿದ್ದೀರಿ, 28-30% ಟ್ಯಾಕ್ಸ್ ಕಟ್ತಿದ್ದೀರಿ, ನಿಮಗೆ ಗೊತ್ತಿಲ್ಲದೆಯೇ. ಏ ನಾನು ಬಡವ ಸರ್, ಟ್ಯಾಕ್ಸ್ ಕಟ್ತಿಲ್ಲ. ನೀವು ತೊಗೊಳ್ಳೋ ಪ್ರತಿ ವಸ್ತುವಿನ ಮೇಲೆ ಟ್ಯಾಕ್ಸ್ ಇದೆ, ನೀವು ತೊಗೊಳ್ಳೋ ಗಾಡಿ ಮೇಲೆ ಟ್ಯಾಕ್ಸ್ ಇದೆ, ಮೊಬೈಲ್ ಮೇಲೆ ಟ್ಯಾಕ್ಸ್ ಇದೆ, ನಿಮಗೆ ಗೊತ್ತಿಲ್ಲ. ನೀವು ತೊಗೊಳ್ಳೋ TV, ಫ್ರಿಜ್ಜು, ಮಿಕ್ಸಿ, ಗ್ರೈಂಡರ್, ಸ್ಟೀಲ್ ಲೋಟ, ಏನು ತೊಗೊಂಡ್ರು. ನೀವು ನೋಡೋ TV ನೋಡ್ತಿರಲ್ವಾ, ಕೇಬಲ್ ಹಾಕ್ಸ್ಕೊಂಡಿದ್ದೀರಲ್ವಾ, ಅದಕ್ಕೂ ಟ್ಯಾಕ್ಸ್ ಇದೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ನೆನಪಿಟ್ಕೊಳ್ಳಿ. ನೀವು ಕಟ್ಟೋ ಮೊಬೈಲ್ ಬಿಲ್ಗೆ ಟ್ಯಾಕ್ಸ್ ಇದೆ, ನಿಮಗೆ ಗೊತ್ತಿಲ್ಲ. ನೀವು ಕಟ್ತಿದ್ದೀರಿ, ನೀವು ಅಂದ್ಕೊಂಡಿದ್ದೀರಿ ನಂದು 100 ರೂಪಾಯಿ ಅಷ್ಟೇ ಸರ್, 300 ರೂಪಾಯಿ, 300 ರೂಪಾಯಿ ಪ್ಲಸ್ ಒಂದು 28% ಟ್ಯಾಕ್ಸ್ ಹಾಕಿರ್ತಾನೆ. ನಿಮಗೆ ಗೊತ್ತಿಲ್ಲದೆ ಒಂದು 70-80 ರೂಪಾಯಿ ಪ್ರತಿನಿತ್ಯ ಕಟ್ತಿದ್ದೀರಿ ಟ್ಯಾಕ್ಸ್, ಪ್ರತಿಯೊಬ್ಬರು. ಎಲ್ಲಿ ನಮ್ಮ ಭತ್ಯೆ? ಎಲ್ಲಿ ಕೃಷಿಕನಿಗೆ? ಎಲ್ಲಿ ಭತ್ಯೆ? ಗೌರ್ಮೆಂಟ್ ಅಫೀಷಿಯಲ್ಸ್ಗೆ ನೋಡಿ, ಆ ಮಿನಿಸ್ಟರ್ಸ್ಗಳಿಗೆ ನೋಡಿ, ಆ MLAಗಳಿಗೆ ನೋಡಿ. ಅವರು ಒಂದು ಬಾರಿ MLA ಆಗಿಬಿಟ್ರೆ ಮುಗೀತು, ಎಲ್ಲ ಸಿಗುತ್ತೆ ಅವರಿಗೆ. ನಮ್ಮ ಕೃಷಿಕರಿಗೆ, ನಮ್ಮ ಒಂದು ಅರೆಕಾಲಿಕ ಉದ್ಯೋಗಿಗಳಿಗೆ ಯಾರು ಭದ್ರತೆ? ಸ್ವಲ್ಪ ಜಾಗರೂಕತೆ. ಕರ್ಕಾಟಕ ರಾಶಿ ಈ ಥರದ್ದು ಒಂದು ಎಡವಟ್ಟಲ್ಲಿ ಸಿಕ್ಕಾಕೋತೀರಿ. ಸಿಂಹ ರಾಶಿ, ಬುಧ ನಿಮಗೆ ಕೆಡುಕನಲ್ಲ ಮಿತ್ರನೇ, ಆದರೂ ಇವತ್ತೇನೋ ಒಂದು ಮಾಡುವ ಕೆಲಸ ಬಿಟ್ಟು ಬೇರೆ ಕೆಲಸಗಳ ಕಡೆ ದಾರಿ ಎಳಿತಕ್ಕಂಥದ್ದಾಗುತ್ತೆ. ಜಾಗರೂಕತೆ, ನಾವು ಹಾಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ರು ಅಂದರೆ ಬೇರೆ ಏನೋ ಮಾಡ್ತಿರ್ತಾರೆ. ನಾನು ನಿಮ್ಮ ಜೊತೆ ಪ್ರವಚನ ಮಾತಾಡೋದು ಬಿಟ್ಟು ಬೇರೆ ಇನ್ನೊಂದು ಏನೋ ಒಂದು ಮಾಡ್ತಾ ಕೂತ್ಕೊಂಡಿರತಕ್ಕಂಥ ಭಾವ. ಈ ರೀತಿ ಪ್ರತಿಯೊಬ್ಬರು ಮಾಡೋದನ್ನು ಬಿಟ್ಟು ಇನ್ನೊಂದನ್ನು ಮಾಡ್ತಿರ್ತೇವೆ. ಅದರಲ್ಲಂತೂ ಈಗ ಮೊಬೈಲ್ ಯುಗ, ನಾವು ಏನೋ ನೋಡೋಕೆ ಹೋಗ್ತಿದ್ರೆ ಇನ್ನೊಂದು 4 ಏನೋ ಬರುತ್ತೆ, ಅಸಹ್ಯಕರವಾಗಿರ್ತಕ್ಕಂಥದ್ದು ಬರ್ತಿರುತ್ತೆ. ಬ್ಲಾಕ್ ಮಾಡಿ, ನೆನಪಿಟ್ಕೊಳ್ಳಿ. ನಿತ್ಯ ಬ್ರೇಕಿಂಗ್ ನ್ಯೂಸ್ ನೋಡ್ತೀರಲ್ವಾ, ಅದರಲ್ಲೂ ಮುಖ್ಯವಾಗಿ ಈ ಕ್ರೈಮ್ ನ್ಯೂಸ್ನ ನೋಡೋರ ಮನಸ್ಥಿತಿಯನ್ನು ನೋಡಿ. ಸದಾ ಗಾಬರಿಲ್ಲೇ ಇರ್ತಾರೆ, ಅವ್ರ ಮನೇಲೇ ಕಳ್ತನ ಜಾಸ್ತಿ, ಅವ್ರ ಮನೇಲೇ ಆತ್ಮಹತ್ಯೆಗಳ ಪ್ರಚೋದನೆ ಜಾಸ್ತಿ. ಸದಾ ಸೀರಿಯಲ್ ನೋಡುವಂಥವರ ಮನೆಯಲ್ಲಿ ನೋಡಿ, ಅತ್ತೆ ಸೊಸೆ ಕಾಟ ಇರುತ್ತೆ, ತಾಯಿ ಮಗ, ತಾಯಿ ಮಗಳು, ತಂದೆ ಮಗ, ಅಣ್ಣ ತಮ್ಮ, ಅವರಲ್ಲೇ ಹೊಡೆದಾಟ ಬಡದಾಟ. ಆ ಸೀರಿಯಲ್ಗಳಲ್ಲಿ ತೋರಿಸೋದೇ ಅದು. ವಿಚಿತ್ರವಾಗಿರ್ತಕ್ಕಂಥ ಸಂಬಂಧಗಳನ್ನೆಲ್ಲ ತೋರಿಸ್ತಿರ್ತಾರೆ, ವಿಚಿತ್ರವಾದಂಥ ಪ್ರಚೋದನೆಗಳನ್ನೆಲ್ಲ ಮಾಡ್ತಿದ್ದಾರೆ. ಯಾವುದನ್ನು ನೋಡಬೇಕು ನೋಡಬಾರ್ದು ನಮಗೆ ಗೊತ್ತಿಲ್ಲ. ದೇ ಆರ್ ಫೀಡಿಂಗ್ ಅಸ್. ಜಾಗರೂಕತೆ. ಇನ್ನೊಬ್ಬ ಯಾರೋ ಮೆಸೇಜ್ ಹಾಕ್ತಾನೆ ನನ್ನ ಪ್ರೋಗ್ರಾಮ್ನಲ್ಲೇ, 100% ನೀವು ಶ್ರೀಮಂತರಾಗ್ಬಿಡ್ತೀರಿ ಈ ಮಂತ್ರ ಜಪ ಮಾಡಿದ ತಕ್ಷಣ.
ಎಲ್ಲಿಂದೆಲ್ಲಿ ಆ ಸಂಬಂಧ? ಕಷ್ಟಪಡದೆ ಮಂತ್ರ ಜಪದಿಂದ ಆಗತಕ್ಕಂಥದ್ದುಂಟ? ಇವತ್ತು ಆ ರೀತಿ ಆಗುತ್ತೆ ಸಿಂಹರಾಶಿ ಜಾಗರೂಕತೆ. ಕನ್ಯಾ ರಾಶಿಯವರಿಗೆ ಇವತ್ತು ಚಂದ್ರ ವಿಶೇಷವಾಗಿ ನಿಮಗಿರ್ತಕ್ಕಂಥ ಒಂದು ಭಾವ ಬಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಭಾವದಲ್ಲಿದ್ದಾನೆ. ತೊಂದರೆ ಏನಿಲ್ಲ ಮಕ್ಕಳ. ಅದರಲ್ಲೂ ಬುಧವಾರ ಬುಧವಾರ ಅಂತ ಹೇಳ್ತಿದ್ದಾಗೆ ಬುದ್ಧಿಕಾರಕ ಅಂತ ಹೇಳ್ತೇವೆ. ಅವನಸಾರದಲ್ಲೇ ಆಶ್ಲೇಷ ನಕ್ಷತ್ರದಲ್ಲಿ ಬುಧ ಇರತಕ್ಕಂಥದ್ದು. ಎಸ್ಪೆಷಲಿ ಈ ಕಮಿಷನ್ ಏಜೆಂಟ್ ಆಗಿದ್ದೀರಾ, ವಾಕ್ಗೆ ಸಂಬಂಧಪಟ್ಟಂಥ, ಮಾತಿಗೆ ಸಂಬಂಧಪಟ್ಟಂಥ ಸ್ಕ್ರಿಪ್ಟ್ ರೈಟರ್, ಸಿಂಗರ್ಸ್, ಆರ್ಟಿಸ್ಟ್ ಆಗಿದ್ದೀರಾ, ಶೇರ್ಸ್ ಮಾರತಕ್ಕಂಥದ್ದು, ಈ ಟೆಲಿಮಾರ್ಕೆಟಿಂಗ್ ಮೂಲಕ ಫೋನ್ ಮೂಲಕ ಮಾತಾಡಿ ಒಂದು ವ್ಯವಹಾರಗಳನ್ನು ಮಾಡತಕ್ಕಂಥ ಒಂದು ವ್ಯವಹಾರ ಇರಬಹುದು, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ದಿನಗೂಲಿಯ ಒಂದು ಲೇಬರ್ ಮ್ಯಾನೇಜ್ಮೆಂಟಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ವಿದ್ಯಾರ್ಥಿಗಳಿಗಂತೂ ಶುಕ್ರದಶೆ ಇವತ್ತು. ಏನೇನು ಕಲಿಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲೆಲ್ಲ ಹೆಜ್ಜೆ ಇಡಿ, ಬೇಗ ಗ್ರಾಸ್ಪಿಂಗ್ ಇರುತ್ತೆ ಇವತ್ತು, ಅಷ್ಟು ಚೆನ್ನಾಗಿದೆ. ಬುಧವಾರವೇ ಆಶ್ಲೇಷ ನಕ್ಷತ್ರ, ಬುಧ ಬೇರೆ ಪರಮೋಚ್ಚ. ತುಲಾರಾಶಿ ದಶಮಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಬುಧನ್ಸಾರದಲ್ಲಿದ್ದು, ಆ ಬುಧ ನಿಮಗೆ 12ನೇ ಮನೆ. ದೂರದ ವ್ಯವಹಾರಗಳಲ್ಲಿ ಸ್ವಲ್ಪ ಚಿಕ್ಕುಗಳಾಗಬಹುದು. ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ತುಂಬ ದೊಡ್ಡ ದೊಡ್ಡ ಶಿಪ್ಪಿಂಗ್ ಕಾರ್ಪೊರೇಷನ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಸು, ಸ್ವಲ್ಪ ತೊಳಲಾಟ ಬಟ್ ಪಿಕಪ್ ಆಗತಕ್ಕಂಥ ದಿನ. ಅದರಲ್ಲೂ ಸರ್ಕಾರ ಕೂಡ ಆ ಒಂದು ವ್ಯಾಟನ್ನು ಇಳಿಸಿದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ತುಂಬ ದೊಡ್ಡ ದೊಡ್ಡ ಲಾಡ್ಜಿಂಗ್ ಸಿಸ್ಟಮ್ನಲ್ಲಿ ನಡೆಸ್ತಿರ್ತಕ್ಕಂಥವ್ರಿಗೆ ಒಳ್ಳೆಯ ಅನುಕೂಲ, ಶುಕ್ರ ಬೇರೆ ಸೇರಿರೋದ್ರಿಂದ. ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದು ಅಷ್ಟಮಾಧಿಪತಿಯ ಪ್ರಭಾವ ಹಾಗೂ ಲಾಭಾಧಿಪತಿಯ ಪ್ರಭಾವದಲ್ಲಿದ್ದಾನೆ ಅಂದರೆ ಇವತ್ತು ಬರುತ್ತೆ ಕಷ್ಟಪಟ್ಟು ಲಾಭ ಪಡೆಯತಕ್ಕಂಥ ದಿನ. ನಥಿಂಗ್ ಕಮ್ಸ್ ಈಸಿ. ನೋಡಿ, ಕೆಲವರು ಹೇಳ್ತಿರ್ತಾರೆ, ಏ ಗುರುಗಳೇ ನಾನು ನಿಮ್ಗೆ ಎಷ್ಟು ಸುಲಭ, ಅದು ಯಾರೋ ಲಕ್ಷದಲ್ಲೊಬ್ಬರಿಗೆ, ಕೋಟಿಗಳಲ್ಲೊಬ್ಬರಿಗೆ. ಜೂಜಾಟದ ಥರ ಜೂಜಾಟ ನಿರಂತರವಾಗಿ ಗೆಲ್ಲು ಆಗುವುದಿಲ್ಲ, ನೆನಪಲ್ಲಿಟ್ಕೊಳ್ಳಿ. ಅಲ್ಲಿ ಸೋಲು ನಿಶ್ಚಿತ. ಜೂಜಾಟದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂದ್ಕೊಂಡವನು ಮಣ್ಣಾಗಿದ್ದುಂಟು, ಇನ್ನು ಮಣ್ಣಾಗಿ ಹೋದ ಅಂದವನು ದಿಢೀರಂತ ಗೆದ್ದಿರತಕ್ಕಂಥದ್ದು ಉಂಟು. ನಮ್ಮ ಕಡೆ ಒಂದು ಮಾತಿದೆ, ಆನೆ ಮೇಲೆ, ಲಾರಿ ಮೇಲೆ, ಪಿಕ್ಚರ್ ಮೇಲೆ ದುಡ್ಡು ಹಾಕಬೇಕು ಅಂದರೆ ಅವನು 8 ಗುಂಡಿಗೆ ಇರಬೇಕು ಅಂತ. ಅಂಥ ದ್ವಾರಕೀಶ್ ನಂಬಲ್ಲ, ಕರ್ನಾಟಕದ ಕುಳ್ಳ ಅನ್ನಿಸ್ಕೊಂಡಂಥ ದ್ವಾರಕೀಶ್ ಸಂಖ್ಯೆ 1 ಪ್ರಭಾವದಲ್ಲಿ ಹುಟ್ಟಿರೋದವರು. ಅಂಥ ವ್ಯಕ್ತಿ ತುಂಬ ಚಾಣಾಕ್ಷಮತೆ, ತುಂಬ ಬುದ್ಧಿವಂತ. ಅಂಥವರೇ ಸೋತು ಸುಣ್ಣವಾಗಿ ಬಿಟ್ಟಿದ್ರು. ಕಾಲನ ಒಂದು ಆಶೀರ್ವಾದವೋ, ಆ ಮಿತ್ರತ್ವದ ಪರೀಕ್ಷೆಯೋ ಏನವೋ, ಆ ಒಂದು ನಿಜವಾಗಲೂ ಹೇಳಬೇಕು ಅಂದರೆ ಆ ವಿಷ್ಣುವರ್ಧನ್ರವರ ಆ ಒಂದು ಭಾವವೋ, ಇಲ್ಲ ಅವರಿಬ್ಬರಲ್ಲಿದ್ದಂಥ ಒಂದು ಅನುರಾಗವೋ, ಆ ಅನುರಾಗದ ಪರೀಕ್ಷೆಯೇನೋ. ಹೋಗೋದು ಹೋದರೂ ಮತ್ತೆ ಉಪ್ಪರಿಗೆ ಮೇಲೆ ದ್ವಾರಕೀಶ್ ಅವ್ರನ್ನ ಕುಳ್ಳರಿಸ್ಬಿಟ್ಟು ಹೋಗ್ಬಿಟ್ರು. ಆಪ್ತ ಮಿತ್ರ ಅಂಥದ್ದೊಂದು ಬ್ಲಾಕ್ ಬಸ್ಟರ್ ಕೊಡ್ತು, ಮತ್ತೆ ಅವ್ರ ಪಿಕ್ಚರ್ಗಳ ಪ್ರೊಡಕ್ಷನ್ ಹೇಳಿದ್ರು. ಸುಮಾರು 15-20 ಪಿಕ್ಚರ್ ಮೇಲೆ ಲಾಸ್ ಅವ್ರದ್ದು ಆ ಪ್ರೊಡಕ್ಷನ್ ಹೌಸಲ್ಲಿ. ತಟ್ಕೊಳ್ಳೋದುಂಟ, ಒಂದು ಪಿಕ್ಚರ್ 2 ಪಿಕ್ಚರ್ಗೆ ಪಾನಿಪುರಿ ಮಾರಿರ್ತಕ್ಕಂಥವ್ರನ್ನ ನಾನು ನೋಡಿದ್ದಾನೆ. ಹೌದು, ತುಂಬ ಕನ್ನಡದ ಒಬ್ಬ ಬಹುದೊಡ್ಡ ನಟ. ಆತನ ನಂಬಿಕೊಂಡು ದುಡ್ಡು ಹಾಕಿದವರು ಎಷ್ಟೋ ಜನ. ತೆಲುಗಿನ ಒಬ್ಬ ಬಹುದೊಡ್ಡ ನಟ, ಇಂಥ ವಂಶಸ್ಥರು ಅಂತ ಹೇಳ್ತಾರೆ. ಒಂದು ಪಿಕ್ಚರ್ ತೆಗೆದ್ರು, ನೀವು ನಂಬೋಲ್ಲ ಎಷ್ಟು ದೊಡ್ಡ ಪ್ರೊಡ್ಯೂಸರ್ ಅಂದರೆ, ಆತ ಮುಳುಗ್ಬಿಟ್ಟು ದೇಶಾಂತರ ಹೋಗುವಷ್ಟು ಮಟ್ಟಕ್ಕೆ, ಪಾನಿಪುರಿ ಮಾರ್ಕೊಳ್ಳುವಷ್ಟು ಮಟ್ಟಕ್ಕೆ. ಸೊ ವೃಶ್ಚಿಕ ರಾಶಿಗೆ ಇವತ್ತು ಕಷ್ಟಪಟ್ಟೆ ಫಲ, ನೋಡಿ ಹೆಜ್ಜೆ ಹಾಕಿ, ಗೆಲುವು ನಿಮ್ಮದು, ಯಶಸ್ಸು ನಿಮ್ಮದು. ಧನುಸ್ಸು ರಾಶಿ ಅಷ್ಟಮಾಧಿಪತಿ ಸಪ್ತಮಾಧಿಪತಿಯ ಭುಕ್ತಿಯಲ್ಲೂ ದಶಮಾಧಿಪತಿಯ ಭುಕ್ತಿಯಲ್ಲೂ ಇದ್ದಾನೆ. ಸೊ ಉದ್ಯೋಗದಲ್ಲಿ ಒಂಚೂರು ತಳಮಳ, ಕೊಡುವ ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ಒಂದು ಚೂರು ತಳಮಳ, ಜಾಗರೂಕತೆ. ದುಡುಕಬೇಡಿ, ಚಂದ್ರ ಬುಧಸಾರದಲ್ಲಿದ್ದು ನಿಮಗೂ ಬುಧನಿಗೂ ಆಗೋದಿಲ್ಲ. ನ್ಯಾಯವಂತರಿಗೆ ಯಾರಾದರೂ ಬಂದು ಶಾರ್ಟ್ಕಟ್ಟಲ್ಲಿ ಬಂದು ದುಡ್ಡು ಮಾಡಿಬಿಡೋಣ, ಅದು ಮಾಡಿಬಿಡೋಣ ಅಂದರೆ, ಹೇ ಹೋಗೋ, ಎಲ್ಲ ಅಡ್ಡದಾರಿ ಅಡ್ಡ ಕಸುಬು ಅಂತಾರೆ. ಸಾಮಾನ್ಯವಾಗಿ ನಾನು ನೋಡೋದಾಗೆ ಧನುಸು ರಾಶಿಯವರು ಅಡ್ಡದಾರಿ ಸಂಪಾದನೆಗೆ ಹೋಗಲ್ಲ, ಅವ್ರಿಗೆ ಬರೋದೂ ಇಲ್ಲ. ಅವ್ರನ್ನ ಹೇಗಾದರೂ ಟೋಪಿ ಮಾಡಿಸ್ತಾರೆ ಬೇರೆಯವರು, ನಂಬಿಬಿಡ್ತಾರೆ. ಅವ್ರ ಸುತ್ತಮುತ್ತಲಿರೋರು ಜೈಕಾರ ಹಾಕಿದ ತಕ್ಷಣ ಧನುಸು ರಾಶಿಯವರು ಎಸ್ ಅನ್ಬಿಡ್ತಾರೆ. ಪಾಪ, ಅಂಥ ವ್ಯಕ್ತಿತ್ವದವರು ಅಲ್ಲವೇ ಅಲ್ಲ. ಚಂದ್ರ ಅಷ್ಟಮಾಧಿಪತಿ ಅಲ್ವಾ, ಮನಸ್ಸು ಸ್ವಲ್ಪ ಯಾರೋ ಬಂದು ಒಗ್ಗರಣೆ ಹಾಕಿದ ತಕ್ಷಣ ಇರ್ಬೋದೇನೋ, ಅದೇನೋ ಇದೇನೋ ಅಂತ ಆಸೆ ಅಮಿಷಗಳಿಗೆ ಒಳಗಾಗಬಹುದೇನೋ. ಪಾಪ,
ಅಂಥದ್ದೊಂದು ಎಡವಟ್ಟುಂಟು. ಇವತ್ತು ಜಾಗರೂಕತೆ, ಯಾರಾದರೂ ಅಡ್ಡದಾರಿ ಸಂಪಾದನೆ, ಬೇಗ ದುಡ್ಡು ಮಾಡೋಣ, ಬೇಗ ಪೊಸಿಷನ್, ಬೇಗ ಪ್ರಮೋಷನ್, ಬೇಡ ಮಕ್ಕಳ, ಬೇಗ ಹೋಗ್ಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಜೈಲಿಗೆ ಎಷ್ಟು ಬೇಗ ದುಡ್ಡುದು, ಎಷ್ಟು ಬೇಗ ಹೆಸರು, ಎಷ್ಟು ಬೇಗ ಎತ್ತರಕ್ಕೆ ಬೆಳಿತೀವೋ ಅಷ್ಟು ಬೇಗ ಜೈಲಲ್ಲಿ ಹೋಗ್ಬಿಟ್ಟು ಕೂತ್ಕೋತೇವೆ, ತಿಹಾರ್ ಜೈಲಲ್ಲಿ. ಅದು ಉಂಟು, ಹೌದು. ಜಾಗರೂಕತೆ. ಮಕರ ರಾಶಿ ಸಪ್ತಮದಲ್ಲಿ ಚಂದ್ರ ಬುಧನುಸಾರದಲ್ಲಿ, ಬುಧ ನಿಮಗೆ ಭಾಗ್ಯಸ್ಥಾನದಲ್ಲಿ ಪರಮೋಚ್ಚಾರ, ಡಾನ್ಸರ್, ಆ್ಯಕ್ಟರ್, ಮ್ಯೂಸಿಷಿಯನ್, ಚಲನಚಿತ್ರ ರಂಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಡಿಗೆ, ಹೋಟೆಲ್ ಉದ್ಯಮ, ಟ್ರಾವೆಲ್ಸ್ ಉದ್ಯಮ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥದ್ದಾದರೆ ಕುಜ ನಿಮಗೆ ಅಷ್ಟಮ, ಸ್ವಲ್ಪ ಜಾಗರೂಕತೆ, ಭೂಮಿ ವ್ಯವಹಾರಗಳಲ್ಲಿ ಪೆಟ್ಟುಂಟು. ಕುಂಭರಾಶಿ ಅಷ್ಟಮಾಧಿಪತಿಯ ಭಾವದಲ್ಲಿ ಚಂದ್ರನಿದ್ದಾನೆ, ಅದು ಷಷ್ಠಭಾವದಲ್ಲೇ ಇದ್ದಾನೆ. ಸೊ ಯಾರೋ ನಿಮಗೆ ಕೊಡಬೇಕಾದಂಥ ದುಡ್ಡು, ಸ್ವಲ್ಪ ಎಳೆದಾಟ, ವ್ಯವಹಾರ ಸ್ವಲ್ಪ ಚಿಕ್ಕುಗಳು ಅನ್ನಿಸ್ತಕ್ಕಂಥದ್ದು ಅನಿಸಿದರೂ ಶುಕ್ರನ ಜೊತೆ ಬುಧ ಸೇರಿರೋದ್ರಿಂದ ವಿಪರೀತ ರಾಜಯೋಗ ಅಥವಾ ವಿಶೇಷವಾದಂಥ ಧನ ಸಂಪಾದನೆಗೆ ಒಂದು ದಾರಿ ಮಾಡಿಕೊಡತಕ್ಕಂಥ ಒಂದು ಅದ್ಭುತವಾದಂಥ ಪ್ರಗತಿಯಾಗತಕ್ಕಂಥ ಒಂದು ದಿನವಾಗಿರುತ್ತೆ. ಮೀನರಾಶಿ ಸಪ್ತಮಾಧಿಪತಿ ಹಾಗೂ ಸುಖಾಧಿಪತಿಯ ಭಾವದಲ್ಲಿರುವುದರಿಂದ, ಆ ಬುಧ ಸ್ವಲ್ಪ ಕುಜನ ಸಾರದಲ್ಲಿರೋದ್ರಿಂದ ದಿನದ ಆರಂಭ ಗಲಿಬಿಲಿಯಾದರೂ ದಿನದ ಅಂತ್ಯಕ್ಕೆ ಭೂಮಿ, ಮನೆ, ವ್ಯವಹಾರ, ಈ ಒಂದು ಇಂಜಿನಿಯರ್ ಆಗಿದ್ದೀರಾ, ಆರ್ಕಿಟೆಕ್ಟ್ ಆಗಿದ್ದೀರಾ, ಇಂಟೀರಿಯರ್ಸ್ ಆಗಿದ್ದೀರಾ, ಪ್ಲಂಬಿಂಗ್ ಇದ್ದೀರಾ, ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀರಾ, ಮೆಕ್ಯಾನಿಕಲ್ ಲೈನಲ್ಲಿದ್ದೀರಾ, ಡಿಫೆನ್ಸ್ ಲೈನಲ್ಲಿದ್ದೀರಾ, CBI CAD ಲೈನಲ್ಲಿದ್ದೀರಾ, ಅದ್ಭುತ ಪ್ರಗತಿ ಕಾಣತಕ್ಕಂಥ ದಿನವಾಗಿರುತ್ತೆ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.